ಇನ್ನು ಸುಳ್ಯದ ಹಾಲಿ ಶಾಸಕರು ಎಸ್ ಅಂಗಾರ ಅವರಿಗೆ ಈ ಬಾರಿ ಟಿಕೆಟ್ ಕೊಡಲ್ಲ ಅಲ್ಲಿ ಹೊಸ ಮುಖ ಪರಿಚಯ ಆಗುತ್ತೆ ಅನ್ನುವಂತ ಗುಮಾನ ಈಗಾಗಲೇ ಹರಡ್ತಾ ಇದೆ ಈ ನಡುವೆ ಹಾಲಿ ಶಾಸಕರು ಎಸ್ ಅಂಗಾರ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದಿದ್ದಾರೆ ಜೊತೆಗೆ ದೇವರಿಗೆ ಒಂದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಕೊಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ತುಲಾಭಾರ ಸೇವೆಯನ್ನು ಅಂಗಾರ ಸಲ್ಲಿಸಿದ್ದಾರೆ ಮೊದಲ ಪಟ್ಟಿ ನಾಳೆ ಅಥವಾ ನಾಡಿದ್ದು ಬರುತ್ತೆ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು ಅಂತ ಹೇಳಿ ದೇವರ ದರ್ಶನ ಪಡೆದ ಬಳಿಕ ಶಾಸಕರು ಮಾತನಾಡಿದ್ದಾರೆ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಟೋಟಲ್ ಆಗಿ ಅವರಿಗೆ ಟಿಕೆಟ್ ಕೊಡಲ್ಲ ಈ ಬಾರಿ ಸುಳ್ಯಾಗೆ ಹೊಸ ಶಾಸಕರನ್ನ ಅಥವಾ ಹೊಸ ಮುಖವನ್ನ ಪರಿಚಯಿಸುವ ಪ್ರಯತ್ನ ನಡೆಯುತ್ತೆ ಅನ್ನುವಂತ ಮಾತು ಒಂದಿಷ್ಟು ತಿಂಗಳುಗಳಿಂದಲೇ ನಡೆಯತಾ ಇತ್ತು ಅಂಗಾರ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಮಾತುಗಳು ಸೋ ಹಾಗಾಗಿ ಶಾಸಕರು ದೇವರ ದರ್ಶನವನ್ನ ಮಾಡಿ ತುಲಾವಾರ ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಚರ್ಚೆ ಮಾಡಲಾಗ್ತಾ ಇದೆ ದೇವರನ್ನೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಟಿಕೆಟ್ ಕೊಡೋ ರೀತಿಯಲ್ಲಿ ಆಗಲಿ ಅಂತ ಆದರೆ ಜೊತೆಗೆ ಅದಾದ ಮೇಲೆ ಮಾತನಾಡಿದ್ದಾರೆ ಅಲ್ಲಿ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೂಡ ಹೇಳಿದ್ದಾರೆ ಈಗ ಚುನಾವಣೆಗೆ ಸಂಬಂಧಪಟ್ಟಾಗಿ ದಿನಾಂಕ ನಿಗದಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವಿಗೆ ಬೇಕಾಗಿ ಏನೇನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಈಗಾಗಲೇ ಪ್ರಾರಂಭ ಮಾಡಿಯಾಗಿದೆ ಅಭ್ಯರ್ಥಿಗಳ ಆಯ್ಕೆ ಇನ್ನು ನಿರ್ಧಾರ ಮಾಡಿ ಹೈಕಮಾಂಡ್ ಕಳಿಸಬೇಕಾಗಿದೆ ಆದರೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಇಡೀ ರಾಜ್ಯದಲ್ಲಿ ಕೂಡ ಅಲ್ಲಲ್ಲಿ ಸಂಘಟನೆ ಹಿರಿಯರು ಕೂತು ಚರ್ಚೆಯನ್ನು ಮಾಡಿಕೊಂಡು ಮಾಡೋಣ ಕೆಲಸವನ್ನು ಮಾಡೋಣ ಹಾಗಾಗಿ ಚುನಾವಣೆ ದೃಷ್ಟಿಯಿಂದ ನಮ್ಮ ಪೂರ್ವ ತಯಾರಿಗಳು ಎಲ್ಲೋ ಕೂಡ ನಡೆದಿದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಚುನಾವಣೆಗೆ ಸಂಬಂಧಪಟ್ಟಾಗಿ ದಿನಾಂಕ ನಿಗದಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವಿಗೆ ಬೇಕಾಗಿ ಏನೇನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಈಗಾಗಲೇ ಪ್ರಾರಂಭ ಮಾಡಿಯಾಗಿದೆ ಅಭ್ಯರ್ಥಿಗಳ ಆಯ್ಕೆ ಇನ್ನು ನಿರ್ಧಾರ ಮಾಡಿ ಹೈಕಮಾಂಡ್ ಕಳಿಸಬೇಕಾಗಿದೆ